ರಾಜ್ಯ ಅಂದ್ರೆ ಅದು ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸೋಂಕು ದಾಖಲಾಗ್ತಿರೋದು ಕಳೆದ ವರ್ಷ ತರ ಈ ವರ್ಷ ಕೂಡ ಮಹಾರಾಷ್ಟ್ರ ಕೊರೋನಾಗೆ ದೊಡ್ಡ ಹೆಡ್ ಕ್ವಾರ್ಟರ್ ಬ್ರೇಕಿಂಗ್ ನ್ಯೂಸ್ ಒನ್ ಅಂಡ್ ಓನ್ಲಿ ಮಹಾರಾಷ್ಟ್ರ ಕಳೆದ ವರ್ಷ ಮತ್ತು ಈ ವರ್ಷ ಕೂಡ ಅತಿ ಹೆಚ್ಚು ಕೊರೋನಾ ಸೋಂಕಿತರು ಮತ್ತು ಸಾವು ಅಲ್ಲೇ ಆಗ್ತಿರೋದು ಮಹಾರಾಷ್ಟ್ರದಲ್ಲೇ ಮಹಾರಾಷ್ಟ್ರದ ಹಾದಿಯಲ್ಲೇ ಹಲವು ರಾಜ್ಯಗಳು ಕೂಡ ಇದೆ महाराष्ट्र तरने कंटकवागता है राज्य कूड़ा मार्च वे तारीख करोना सोंकु जिंत ग्राफल मेल होता है पीक के अब पंजाब आगे गुजरात आगे चंडीगढ़ आगे मध्य प्रदेश आगे महाराष्ट्र आदमे नेक्स्ट इंत सरती साल राज्य पंजाब गुजरात चंडीगढ़ मत मध्य प्रदेश इष्टु राज्य महाराष्ट्र नंतरद नाल्कु राज्यगळिवु अति हेच्चु कोरोना सोंकु दाखलागुत्तिदे हागागि वाणिज्य नगरी मुंबई अल्लंतू केळलेबेडि प्रतिदिन अति हेच्चु केसुगळु दाखलागता इदे कळेद वर्ष मत्तु ईग एनेनु आगुत्तिदे अंत ओंदष्टु माहिति कोड्ता इद्दीवि सेप्टेंबर 17 2020 22000 चिल्लरे होयितदु ओके पंजाब बंतु ओके अदु नंबर्स लेक्क अदु नीवु नोड्कोंबिडि तोरिस्ता इद्दीवि हेगे कळेद वर्ष मत्तु ई वर्षदल्लि ऐरिके प्रमाण हेंगिदे अंत 83% ऐरिके री इन्नु गुजरातनल्लि कळेद वर्ष ई वर्ष डाटा नोडिदाग 7 दिनदल्लि ऐरिके 80.9% याव याव तर ऐर्ता इदे नोडि इन्नु चंडीगढ़दल्लि सेम डाटा हेळ्ता इदे 7 दिनद ऐरिके 60.3% ऐरिके काणता इदे कळेद वर्ष ಈ ವರ್ಷದ ಸೆಪ್ಟೆಂಬರ್ ಅಂತೂ ಅತಿ ಹೆಚ್ಚು ಪೀಕ್ ಇತ್ತಲ್ಲ ಆವಾಗ ಇನ್ನು ಮಧ್ಯಪ್ರದೇಶ ಹಂಗ ನೋಡಕೋದ್ರೆ ಪರವಾಗಿಲ್ಲ ಕಡಿಮೆ ಆ ಎಲ್ಲ ಗುಜರಾತ್ಗೂ ಪಂಜಾಬ್ಗೂ ಕಂಪೇರ್ ಮಾಡಿದ್ರೆ 40.4 40.4 ಶೇಕಡ ಕರ್ನಾಟಕ ನಮ್ಮ ರಾಜ್ಯಕ್ಕೆ ಬನ್ನಿ ಈಗ 14.1 ಈ ಎಲ್ಲ ರಾಜ್ಯಗಳು ಕಂಪೇರ್ ಮಾಡ್ಕೊಂಡಾಗ ಬಾ ಅಂತ ನಾವು ನಿಟ್ಟುಸಿರು ಬಿಡ್ತೀವಿ ನಿಜ ಆದ್ರೆ ನೆನಪಿರಲಿ ನಿಧಾನಕ್ಕೆ ಏರ್ತಾ ಇದೆ ನಮ್ಮ ರಾಜ್ಯದಲ್ಲಿ ಇನ್ನೊಂದು 2 ತಿಂಗಳು ಬಿಟ್ಕೊಂಡು ನಾವು ಅಯ್ಯೋ ಹಿಂಗ ಆಗೋಯ್ತಲ್ಲ ಅಂತ ಅನ್ಕೋಬಾರದು ಮಹಾರಾಷ್ಟ್ರ ಅಂತ ಕೇಳಲೇಬೇಡಿ 7 ದಿನದಲ್ಲಿ 100% ದಾಟಿ 106% ಗೆ ನಾಗಾಲೋಟದಲ್ಲಿ ಮುಂದುವರಿಯುತ್ತಿದೆ ಪಂಜಾಬ್ 83% ಮಹಾರಾಷ್ಟ್ರ 106 ಪಂಜಾಬ್ 83 ಗುಜರಾತ್ ಕಳೆದ ವರ್ಷದ ಲೆಕ್ಕಾಚಾರ ನೋಡಿದಾಗ ಈ ವರ್ಷಕ್ಕೆ 7 ದಿನದ ಏರಿಕೆಯಲ್ಲಿ 80 ನೋಡಿ 106 83 ಗುಜರಾತ್ 80 ಚಂಡೀಗಢ 60 ರಲ್ಲಿದೆ ಅದಾದ್ಮೇಲೆ ಮಧ್ಯಪ್ರದೇಶ 40 ರಲ್ಲಿದೆ ಕರ್ನಾಟಕ 14 ರಲ್ಲಿದೆ ಸೋ ಹಾಗಾಗಿ ಆ ಎಲ್ಲ ರಾಜ್ಯಗಳು ಅಲ್ಲಿಂದ ಯಾರ್ಯಾರು ನಿಮ್ಮ ರಿಲೇಟಿವ್ಸ್ ಅಥವಾ ಇನ್ನೊಂದು ಮಗದೊಂದು ನೀವು ಆ ರಾಜ್ಯಕ್ಕೆ ಹೋಗಬೇಕು ಏನೇನೋ ಅದು ನೆಸೆಸಿಟಿ ಇಲ್ಲ ಅನ್ಅವಾಯ್ಡಬಲ್ ಸರ್ಕಮ್‌ಸ್ಟಾನ್ಸಸ್ ಅನ್ನು ಹೊರತುಪಡಿಸಿ ಬೇರೆ ಯಾವುದು ಅರ್ಜೆಂಟ್ ಇಲ್ಲ ಯಾವುದು ಟ್ರಿಪ್ ಹೋಗಬೇಕಾಗಿತ್ತು ಯಾವುದು ನಮ್ಮ ಕಸಿನ್ ಮನೆಗೆ ಹೋಗಬೇಕಾಗಿತ್ತು ಅಂತ ಇದ್ದರೆ ದಯವಿಟ್ಟು ಮುಂದೂಡಿ ಅದು ಅರ್ಜೆಂಟ್ ಇಲ್ಲ ನಾವು ಚೆನ್ನಾಗಿದ್ರೆ ಕಸಿನ್ ಮನೆಗೆ ಯಾವ ತರ ಹೋಗಬಹುದು ನಾವೇ ಸರಿ ಇಲ್ಲ ಅಂದ್ರೆ ಕಸಿನ್ ಮನೆಗೆ ಹೋಗಬೇಕಾಗುತ್ತೆ ಸೋ ಹಾಗಾಗಿ ಆ ತರದ ಯಾವುದು ಮತ್ತೆ ಸಮ್ಮರ್ ವೆಕೇಷನ್ ಆರಾಮಾಗಿ ಹೋಗಬೇಕು ಅಂತ ಅನ್ಕೊಂಡಿದ್ವಿ ಬಾಂಬೆ ಸುತ್ತಾಡಬೇಕಿತ್ತು ಅಯ್ಯೋ ಗುಜರಾತ್ ಹೋಗಬೇಕಾಗಿತ್ತು ಅಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಹತ್ರ ನಾವು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಲ್ಲಿ ನರ್ಮದಾ ನದಿ ತೀರಕ್ಕೆ ಹೋಗಬೇಕಾಗಿತ್ತು ಅಂತೆಲ್ಲ ಅನ್ಕತಾ ಇದ್ರೆ ಬೇಡ ಅಥವಾ ಅಲ್ಲಿ ಇತ್ತೀಚೆಗೆ ಏನೇನೋ ಪಾರ್ಕ್ಗಳಾಗಿದೆ ಅದು ನೋಡಬೇಕು ಅನ್ಕೋತಿದ್ವಿ ಬೇಡ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೋಬಹುದು ಒಂದಷ್ಟು ತಿಂಗಳುಗಳ ಕಾಲ ನೀವು ನೋಡಬೇಡಿ ಅಂತ ಹೇಳ್ತಿಲ್ಲ ಮುಂದೂಡಿ ಇದೆಲ್ಲ ಕಡಿಮೆ ಆದ್ಮೇಲೆ ಹೋದ್ರೆ ನೀವು ಎಂಜಾಯ್ ಮಾಡ್ತೀರಾ ನಿಮ್ಮ ಜೊತೆಗಿರೋರು ಎಂಜಾಯ್ ಮಾಡ್ತಾರೆ ಜೊತೆಗೆ ಮಾನಸಿಕವಾಗಿ ಚೆನ್ನಾಗೂ ಇರ್ತೀರಾ ಖುಷಿ ಖುಷಿಯಾಗಿ ಹೋಗಿ ಬರಬಹುದು ಇಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಏನು ಮುಟ್ಟೋದೋ ಬ್ಯಾಡವೋ ವಾಪಸ್ ಬಂದ್ಮೇಲೆ ಕ್ವಾರಂಟೈನು ಏನಾದ್ರೂ ಹಿಂದೆ ಮುಂದೆ ತಗಲಾಕೊಂಡ್ಬಿಟ್ರೆ ಪಾಸಿಟಿವ್ ಆಗಿಬಿಟ್ರೆ ಮುಗಿತು ಕತೆ ನೀವು ನಿಮ್ಮ ಮನೆ ನಿಮ್ಮ ಏರಿಯಾ ಬೇರೆ ಬೇರೆ ಮಾತಾಡೋದೆಲ್ಲ ಕೇಳಿಸ್ಕೋಬೇಕು ಇದೆಲ್ಲ ಬೇಡ ಸೋ ಹಾಗಾಗಿ ಒಂದಷ್ಟು ಈ ರಾಜ್ಯಗಳಿಗೆ ನಮ್ಮ ರಾಜ್ಯ ನಮ್ಮ ಮನೆ ನಮ್ಮ ಊರು ಬಿಟ್ಬಿಟ್ಟು ಬೇರೆ ಕಡೆ ಹೋಗೋದನ್ನ ಒಂದು ಸ್ವಲ್ಪ ಮರ್ತೇ ಬಿಡಿ ಬೇರೆ ರಾಜ್ಯ ಬೇಡ ಬೇರೆ ಬೇರೆ ಜಿಲ್ಲೆಗಳಿಗೂ ಬೇಡ ಒಂದಷ್ಟು ತಿಂಗಳುಗಳ ಕಾಲ ನೀವು ಆರಾಮವಾಗಿ ಮನೆಯಲ್ಲೇ ಇದ್ದು ಮಾಸ್ಕ್ ಸ್ಯಾನಿಟೈಸೇಷನ್ ನೀವು ಆಯ್ತು ನಿಮ್ಮ ಕೆಲಸ ಆಯ್ತು ವೆರಿ ಗುಡ್ ಅದು ಬೆಂಗಳೂರಿಗೆ ಮುಂದಿನ 3 ದಿನ ತುಂಬಾ ಡೇಂಜರ್ ಅಂತೆ ಓಹೋ ಏನಪ್ಪ ನೋಣ ಮುಂದಿನ 3 ದಿನ ಕರೋನಾ ಸ್ಪಾಟ್ ಆಗೋ ಲಕ್ಷಣ ಇದೆಯಂತೆ 3 ದಿನದಲ್ಲಿ 9000 ವಾಹ್ ದಾಖಲಾಗೋ ಸಾಧ್ಯತೆ ಇದೆಯಂತೆ ಬ್ರೇಕಿಂಗ್ ನ್ಯೂಸ್ ನೆನ್ನೆ ಒಂದೇ ದಿನ 10 ಹತ್ರ 54,000 ಟೆಸ್ಟ್ ಮಾಡಿದ್ದಾರೆ ಈ ಟೆಸ್ಟ್ ರಿಪೋರ್ಟ್ 3 ದಿನದಲ್ಲಿ ಬರುತ್ತೆ ಓ ಅದು ಪ್ರಾಬ್ಲಮ್ 53929 ಟೆಸ್ಟ್ ಮಾಡಿದ್ದಾರೆ ಈ ಟೆಸ್ಟ್ ರಿಪೋರ್ಟ್
ನೆಕ್ಸ್ಟ್ ತ್ರೀ ಡೇಸ್ ಇದು ಆರ್ ಟಿ ಪಿ ಸಿ ಆರ್ ಟೆಸ್ಟು, ಹಂಗಾಗಿ ಮೂರು ದಿನ ಟೈಮ್ ಬೇಕು. ಮೂರು ದಿನದಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಬರುತ್ತೆ, ನಾಳೆ ನಾಳಿದ್ದು ಅದ್ರ ನಾಳಿದ್ದು ಅಂತ. ಸೊ ಹಾಗಾಗಿ 17 ಪಾಸಿಟಿವ್ ಕೇಸ್ ಬರ್ತಾ ಇದೆ, ಪ್ರತಿ 100 ಟೆಸ್ಟ್ಗೆ 17 ಪಾಸಿಟಿವ್ ಟೆಸ್ಟ್ ಬರ್ತಾ ಇದೆ. ಅಯ್ಯೋ ಶಿವನೇ, ಪ್ರತಿ 100ಕ್ಕೆ 17 ಪಾಸಿಟಿವ್ ಆದರೆ 53,929. ಓಹೋ, ಅದಕ್ಕೆ ಈ ಲೆಕ್ಕ. ಹತ್ತತ್ರ 9,000 ಕೇಸ್ ಬರೋ ಸಾಧ್ಯತೆ ಇದೆಯಂತೆ. ಅದೇ ಥರ ಇದ್ದರೆ ಡಾಟ್ 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 ಕ್ವಶನ್ ಮಾರ್ಕ್ ಎಕ್ಸ್ಕ್ಲಮೇಟ್ರಿ ಅಂಡರ್ಲೈನ್. ಅದೇ ಥರ ಇದ್ದರೆ ನೋಡಿ ಹೆಂಗೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ 20,000 ಪ್ಲಸ್, 21 ಸಾವಿರ ಪ್ಲಸ್, 22 ಒಂಚೂರು ಕಡಿಮೆ, 23 ಮತ್ತೆ ಜಾಸ್ತಿ, 1,500 ದಾಟಾಯಿತು. ಸೊ ಹಾಗಾಗಿ ನಿನ್ನೆ ಒಂದೇ ದಿನ 54,000 ಟೆಸ್ಟ್ ಮಾಡಿದ್ದಾರೆ. ಇದುವರೆಗೆ ಡೇಟಾ ಹೇಳುತ್ತೆ ಪ್ರತಿ 100 ಜನಕ್ಕೆ 17 ಪಾಸಿಟಿವ್ ಅಂತ. ಹಾಗಾಗಿ ಈ 54,000 ಅದೇ ಲೆಕ್ಕ ಇಟ್ಟರೆ ಮುಂದಿನ 3 ದಿನ 9,000 ಹಿಟ್ ಆಗುತ್ತೆ. ಈ ಹಿಟ್ ಆದರೆ ನಮಗೆ ಕಷ್ಟ ಆಗುತ್ತೆ. ಆ ಕಷ್ಟ ಆದರೆ ಸರ್ಕಾರ ಮತ್ತಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತರ್ತಾರೆ. ಅವರು ತೆಗೆದುಕೊಂಡು ಬಂದರೆ ಮತ್ತೆ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ. ಆ ಕಷ್ಟ ಆದರೆ ಜೀವನ ನಡೆಸೋದು ದುಸ್ತರ ಆಗುತ್ತೆ. ಜೀವನ ನಡೆಸೋದು ದುಸ್ತರ ಆದರೆ ಎಲ್ಲರನ್ನೂ ಬೈಕೊಂಡು ಓಡಾಡ್ತೀರಾ? ಸೊ ಹಾಗಾಗಿ ನಾವು ಈಗಲೇ ಎಚ್ಚೆತ್ಕೊಂಡು ಮಾಸ್ಕು, ಸಾಮಾಜಿಕ ಅಂತರ, ಸ್ಯಾನಿಟೈಸೇಷನ್ ಎಲ್ಲ ಇಟ್ಕೊಂಡ್ರೆ ಒಂದಷ್ಟು ನೆಮ್ಮದಿಯಾಗಿ ಓಡಾಡ್ಬೋದು. ಹಾಗಾಗಿ ಬೆಂಗಳೂರಿಗರೇ, ಮುಂದಿನ 3 ದಿನ ಪ್ರಾಬ್ಲಮ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಹಳೆ ಡೇಟಾ ನೋಡ್ತಿದ್ರೆ, ಹಳೇದು ಅಂದರೆ ನಾವೇನು ಏನ್ಷಿಯಂಟ್ ಕಾಲದಲ್ಲಿ ಹೇಳ್ತಿಲ್ಲ, ಈಗ ಮೊನ್ನೆ ನಡೆದಿರೋದು. 100 ಟೆಸ್ಟ್ಗೆ 17 ಪಾಸಿಟಿವ್ ಕೇಸ್ ಬರ್ತಾ ಇದೆ ಅಂದರೆ 54,000 9,000 ಎಕ್ಸ್ಪೆಕ್ಟೆಡ್ಡು. ಕಡಿಮೆ ಆದರೆ ಸಮಾಧಾನ, ನೆಮ್ಮದಿಯಾಗಿ ಇದ್ಬಿಡೋಣ. ಬಟ್ ಜಾಸ್ತಿ ಆಗಿಬಿಟ್ರೆ ಮತ್ತೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಬೆಂಗಳೂರಿಗೆ ಮುಂದಿನ 3 ದಿನ ಈ ಟೆಸ್ಟನ್ನು ಇನ್ಕ್ರೀಸ್ ಮಾಡ್ತಾನೆ ಇರ್ತಾರೆ. ನನ್ನ ಪ್ರಕಾರ ನೆನ್ನೆ 54,000 ಆದರೆ ಇವತ್ತು ನಾಳೆ ನಾಳಿದ್ದು ಇದು ಹೆಚ್ಚಾಗ್ತಾ ಹೋದರೆ ಅದೇ ಥರ ಪಾಸಿಟಿವ್ ಕೇಸ್ಗಳು ದಾಖಲಾಗ್ಬಿಟ್ರೆ ಪ್ರಾಬ್ಲಮ್. ಮುಂದಿನ ವಾರದಿಂದ ನೀವು ಅಂದುಕೊಳ್ಳದೆ ಇರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸೆಟ್ ಆಗುತ್ತೆ, ಆಗ ಎಲ್ಲ ಕಡೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನೀವೀಗ ಆರಾಮಾಗಿ ಓಡಾಡ್ತಿದ್ದೀರಲ್ಲ, ನಮಗೆಲ್ಲಿ ಬರುತ್ತೆ ಕರೋನಾ ಬಿಡೋ ಅಂತ ಗೊತ್ತಿಲ್ವೇ? ಮಾರ್ಕೆಟ್ಗೆ ನೀವು ಕಡಿಮೆ ಸಿಗುತ್ತೆ ಅಂತ ಕೊತ್ತಂಬರಿ ಸೊಪ್ಪಿಗೆ ಓ ಅಂತ ಮುಗಿಬಿಟ್ಟು ತಗತಾ ಇದ್ರೆ, ಸಬ್ಸಿಗೆ ದಂಟು ಪಾಲಕ್ಕು ಅಂತ ಓ ಅಂತ ಮುಗಿಬೀಳ್ತಾ ಇದ್ರೆ, ಅಲ್ಲಿ ಯಾವುದೋ ಹೂ ತಗತಾ ಇದ್ರೆ, ಪಕ್ಕದಲ್ಲಿ ನಿಂತಿರೋರು ಬೇರೆ ಬೇರೆ ರಾಜ್ಯದಿಂದ ಬಂದಿದ್ರೆ ಪ್ರಾಬ್ಲಮ್ ಆಗುತ್ತೆ. ಕೇರ್ಫುಲ್, ಬಿ ಕೇರ್ಫುಲ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಬೇರೇನೋ ವಿಚಾರಕ್ಕೆ ಹೇಳೋಕೆ ಅಂತ ಕಾಯ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ವೆರಿ ಗುಡ್ ಮಾರ್ನಿಂಗ್ ಆಶಿಕ್ ಮುಲ್ಕಿ. ನಾನಂತೂ ಎಲ್ಲ ಮಾಹಿತಿ ಹೇಳ್ಬಿಟ್ಟಿದ್ದೀನಿ ಆಶಿಕ್, ನೀವಂತೂ ಆನ್ ಗ್ರೌಂಡಲ್ಲಿ ಓಡಾಡ್ತಾನೆ ಇರ್ತೀರ ರಿಪೋರ್ಟಿಂಗ್ ಮಾಡೋಕ್ಕೆ. ಅಫ್ಕೋರ್ಸ್ ನೀವು ಕೂಡ ಹುಷಾರಾಗಿರ್ತೀರ, ಮಾಸ್ಕ್ ಅಂತೂ ತೆಗೆಯಲ್ಲ, ಸಾಮಾಜಿಕ ಅಂತರ ಅಂತೂ ಇದ್ದೇ ಇರುತ್ತೆ. ಬಟ್ ನೀವು ಅಬ್ಸರ್ವ್ ಮಾಡ್ದಂಗೆ ಜನ ಎಚ್ಚೆತ್ಕೊಂಡಿರೋ ಲಕ್ಷಣ ಕಾಣಿಸ್ತಿದ್ಯಾ? ಏನು ನಡೀತಿದೆ ಬೆಂಗಳೂರು ಎಲ್ಲ ಕಡೆ ಆಶಿಕ್? ಎಸ್ ಹರೀಶ್ ನಾಗರಾಜು, ಏನು ನಿನ್ನೆ ಬಂದಿರುವಂತಹ ಬುಲೆಟಿನ್ ನಲ್ಲಿ ಒಂದು ಆಘಾತಕಾರಿ ಒಂದು ಸುದ್ದಿ ನಮಗೆ ಸಿಕ್ಕಿರುವಂತದ್ದು, ಏನು ನಾವು ಗಮನಿಸಿರುವ ಹಾಗೆ ನಿನ್ನೆ 53,929 ಏನು ಒಂದು ಏನು ಟೆಸ್ಟ್ ಅನ್ನ ಮಾಡಿದ್ದಾರೆ. ಈ ಟೆಸ್ಟ್ ನ ಪ್ರಕಾರ, ಅವರೇ ಕೊಟ್ಟಿರುವಂತಹ ವರದಿ ಪ್ರಕಾರ, ರಾಜ್ಯ ಆರೋಗ್ಯ ಇಲಾಖೆ ಹೇಳಿರುವಂತಹ ಮಾಹಿತಿ ಪ್ರಕಾರ, ಸುಮಾರು ಬೆಂಗಳೂರಿನಲ್ಲಿ ಮಾತ್ರ 100 ಜನಕ್ಕೆ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಶೇಕಡ 17 ಜನಕ್ಕೆ. ನನ್ನ ಪಾಯಿಂಟ್, ಜನಕ್ಕೆ ಅರಿವಿಲ್ವಾ? ಜನ ಸುಮ್ಸುಮ್ನೆ ಓಡಾಡ್ತಾನೆ ಇದ್ದೀರಾ, ನೀವೆಲ್ಲ ಕಡೆ ಓಡಾಡ್ತಿರ್ತೀರಾ, ನಿಮ್ ಕಣ್ಣಾರೆ ಏನ್ ಕಾಣಿಸ್ತಿದೆ? ಎಸ್ ಹರೀಶ್, ಏನು ಬೆಂಗಳೂರಿನಾದ್ಯಂತನೂ ಕೂಡ ಜನರಿಗೆ ಈ ಬಗ್ಗೆ ಕಿಂಚಿತ್ತೂ ಅರಿವಿಲ್ಲ ಅನ್ನುವಂತಹ ಒಂದು ದೃಶ್ಯಗಳನ್ನು ನಾವು ದಿನಂಪ್ರತಿ ನೋಡ್ತಾ ಇದ್ದೀವಿ. ಕಳೆದ ಕೆಲವು ದಿನಗಳಿಂದ ನಾವು ನೋಡ್ತಾ ಹೋದ್ರೆ ಸುಮಾರು 1,000ಕ್ಕೂ ಹೆಚ್ಚು ಪ್ರಕರಣಗಳು, ಏನು 1,000 ಗಡಿ ದಾಟ್ಕೊಂಡೇ ಪ್ರಕರಣಗಳು ದಾಖಲಾಗ್ತಾ ಇದೆ. ಆದರೂ ಕೂಡ ಜನರಿಗೆ ಈ ಬಗ್ಗೆ ಭಯ ಆಗಲಿ ಅಂದ್ರೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಜನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಏನು ನಮಗೆ ಬದುಕಬೇಕು, ನಾವು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಕಾರಣಗಳ ನೆಪಗಳನ್ನು ಕೊಟ್ಟು ನಾವು ಓಡಾಡ್ತೀವಿ, ನಮ್ಮ ಜೀವ ಅನ್ನುವಂಥ ಒಂದು ರೀತಿಯಲ್ಲಿ ಅವರು ಓಡಾಡ್ತಾ ಇರುವಂಥದ್ದು. ನೀವು ಈಗ ಕೆ ಆರ್ ಮಾರ್ಕೆಟ್ಗೆ ಹೋದ್ರೆ ಅಥವಾ ಗಾಂಧಿ ಬಜಾರ್ಗೆ ಹೋದ್ರೆ ಅಥವಾ ಮೆಜೆಸ್ಟಿಕ್ ಕಡೆ ಹೋದ್ರೆ ಎಲ್ಲೂ ಎಲ್ಲ ಕಡೆ ಕೂಡ ಜನರು ಬೇಕಾಬಿಟ್ಟು ಆಗಿ ಓಡಾಡ್ತಿರುವಂತ ಒಂದು ದೃಶ್ಯಗಳು ಖಂಡಿತವಾಗಿ ನಮಗೆ ಸಿಗುತ್ತೆ. ಮಾಸ್ಕ್ ಹಾಕೋದಿಲ್ಲ, ಮಾಸ್ಕ್ ಒಂದು ವೇಳೆ ಧರಿಸಿದ್ರು ಕೂಡ ಅದನ್ನ ಮೂಗಿನ ಕೆಳಗಡೆ ಅಂದ್ರೆ ಕತ್ತಿನ ಕೆಳಗಡೆ ಮಾಸ್ಕ್ ಅನ್ನ ಧರಿಸಿಕೊಂಡು ಓಡಾಡುವಂತ ಒಂದು ದೃಶ್ಯಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸಾಮಾಜಿಕ ಮಾಸ್ಕೇ ಹಾಕ್ತಿಲ್ಲ ಅಂದ್ಮೇಲೆ ಸಾಮಾಜಿಕ ಅಂತರವನ್ನ ಕಾಪಾಡುವಂತ ಮಾತು ಎಲ್ಲಿ ಬಂತು ಅನ್ನೋ ಒಂದು ಪ್ರಶ್ನೆ. ಏನೋ ಒಂದು ಗುಂಪು ಗುಂಪಾಗಿ ಫ್ರೆಂಡ್ಸ್ ಹೋಗ್ತಾ ಇದ್ರೆ ಅಥವಾ ಇನ್ನೇನಾದ್ರೂ ಒಂದು ಗುಂಪು ಹೋಗ್ತಾ ಇದ್ರೆ ಅವರೆಲ್ಲರೂ ಕೂಡ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾ ಇರೋ ದೃಶ್ಯಗಳನ್ನು ಕೂಡ ಈಗ ಈ ಸ್ಪಾಟ್ ಅಲ್ಲಿ ಹೋಗಿ ನಿಂತರೂ ಕೂಡ ಅಲ್ಲಿ ಇಂಥ ದೃಶ್ಯಗಳನ್ನೇ ಕಾಣೋದಕ್ಕೆ ಸಾಧ್ಯ. ಹರೀಶ್ ನಾಗರಾಜು, ರೈಟ್, ಥ್ಯಾಂಕ್ ಯು ಸೋ ಮಚ್.